ಎಲ್ರಿಗೂ ನಮಸ್ಕಾರ. ಟಾಪರ್ ಐ ಎಸ್ ಡೈಲಿ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ಗೆ ಸ್ವಾಗತ. ನಾವಿವತ್ತು ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆರ್ಟಿಕಲ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇ ಆರ್ಟಿಕಲ್ ಬಂದುಬಿಟ್ಟು ಸೆವೆಂತ್ ಶೆಡ್ಯೂಲ್ ಬಗ್ಗೆ. ಸೊ ಏನಿದು ಸೆವೆಂತ್ ಶೆಡ್ಯೂಲ್ ಅಂದರೆ, ಸೆವೆಂತ್ ಶೆಡ್ಯೂಲಲ್ಲಿ ಕನ್ಕರೆಂಟ್ ಲಿಸ್ಟು, ಸ್ಟೇಟ್ ಲಿಸ್ಟು ಮತ್ತು ಯೂನಿಯನ್ ಲಿಸ್ಟ್ ಅಂತ ಮೂರು ಲೀಸ್ಟ್ ಇರುತ್ತೆ. ಸೊ ಈ ಲೀಸ್ಟಲ್ಲಿ ಇರೋವಂಥ ಸಬ್ಜೆಕ್ಟಿಗೆ, ಆ ಯೂನಿಯನ್ ಲಿಸ್ಟಲ್ಲಿರೋವಂಥ ಸಬ್ಜೆಕ್ಟ್ ಮೇಲೆ ಯೂನಿಯನಿಗೆ ಮಾತ್ರ ಅಥಾರಿಟಿ ಇರುತ್ತೆ. ಸ್ಟೇಟ್ ಲಿಸ್ಟಲ್ಲಿ ಇರೋವಂಥ ಸಬ್ಜೆಕ್ಟಿಗೆ ಸ್ಟೇಟಿಗೆ ಮಾತ್ರ ಅಥಾರಿಟಿ ಇರುತ್ತೆ. ಕನ್ಕರೆಂಟ್ ಲಿಸ್ಟಲ್ಲಿ ಇರೋವಂಥ ಸಬ್ಜೆಕ್ಟ್ ಮೇಲೆ ಸ್ಟೇಟ್ ಮತ್ತು ಯೂನಿಯನ್ ಎರಡಕ್ಕೂ ಅಥಾರಿಟಿ ಇರುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಸಬ್ಜೆಕ್ಟನ್ನು ತ್ರೀ ಲೀಸ್ಟಾಗಿ ಡಿವೈಡ್ ಮಾಡಿದ್ದಾರೆ. ಸೊ ಆರ್ಟಿಕಲ್ 246 ಏನಂತ ಹೇಳ್ತಿದೆ ಅಂದರೆ, ಈ ಒಂದು ಸೆವೆಂತ್ ಶೆಡ್ಯೂಲ್ ಬಗ್ಗೆ ಮೆನ್ಷನನ್ನು ಮಾಡಿದೆ ಕಾನ್ಸ್ಟಿಟ್ಯೂಷನಲ್ಲಿ. ಸೊ ಸೆವೆಂತ್ ಶೆಡ್ಯೂಲ್ನ ಯಾವುದರಿಂದ ತೊಗೊಂಡಿದ್ದೀವಿ ಅಂದರೆ 1935 ಆ್ಯಕ್ಟಿಂದ ತೊಗೊಂಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಸ್ಟೇಟ್ ಲೀಸ್ಟು ಏನು ಮೆನ್ಷನ್ ಮಾಡುತ್ತೆ ಅಂದರೆ, ಪಬ್ಲಿಕ್ ಆರ್ಡರ್ ಮತ್ತು ಪೊಲೀಸನ್ನು ಮೆನ್ಷನ್ ಮಾಡಿದೆ. ಸೊ ಈ ಪೊಲೀಸ್ ಒಳಗಡೆ ರೈಲ್ವೇಸ್ ಮತ್ತು ವಿಲೇಜ್ ಪೊಲೀಸು ಇನ್ಕ್ಲೂಡ್ ಆಗಿದ್ದಾರೆ. ಬಟ್ ಯೂನಿಯನ್ ಲಿಸ್ಟಲ್ಲಿ ಈ ರೀತಿಯಾದಂಥ ಆರ್ಡರ್ನ ಮೆನ್ಷನ್ ಮಾಡಿಲ್ಲ. ಬಟ್ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಯಾವುದೇ ಒಂದು ಆರ್ಮಡ್ ಫೋರ್ಸಸ್ ಡಿಪ್ಲಾಯ್ಮೆಂಟ್ ಮಾಡಬೇಕಂತಂದರೆ ಯೂನಿಯನಿಗೆ ಅಥಾರಿಟಿ ಇರುತ್ತೆ. ಸೊ ಅವರು ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಈಗಿರೋದ್ರಿಂದ ಏನಾಗ್ತಿದೆ, ಯೂನಿಯನ್ ಮತ್ತು ಸ್ಟೇಟ್ ಮಧ್ಯೆ ಯಾವಾಗವಾಗ ಡಿಸ್ಪ್ಯೂಟ್ಸ್ ಆಗ್ತಾನೇ ಇರುತ್ತೆ. ಎಸ್ಪೆಷಲಿ CAPF ಮಧ್ಯೆ, ಅಂದರೆ ಕಮಾಂಡರ್ ಆಫ್ ಆರ್ಮಡ್ ಪೊಲೀಸ್ ಫೋರ್ಸ್ ಮಧ್ಯೆ ವಿಷಯದಲ್ಲಿ ಸ್ಟೇಟ್ ಮತ್ತು ಯೂನಿಯನ್ಗೆ ಯಾವಾಗೂ ಡಿಸ್ಪ್ಯೂಟ್ಸು ಆಗ್ತಾನೇ ಇರುತ್ತೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ, ಚೇರ್ಮನ್ ಆಫ್ ಇಸ್ರೋ ಅಂದರೆ ಎಮಿನೆಂಟ್ ರಾಕೆಟ್ ಸೈಂಟಿಸ್ಟ್ ಎಸ್ ಸೋಮನಾಥ್ ಅವರು ಇಸ್ರೋ ಚೇರ್ಮನ್ ಆಗಿ ಆಯ್ಕೆ ಆಗಿದ್ದಾರೆ. ಸೊ ಇವರನ್ನ 10th ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಲಾಗಿದೆ. ಸೊ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ಗೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸಿಗೆ ಸೆಕ್ರೆಟರಿಯಾಗಿ ಇವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ, ನ್ಯಾಷನಲ್ ಎಜುಕೇಷನ್ ಅಲೈನ್ಸ್ ಫಾರ್ ದ ಟೆಕ್ನಾಲಜಿ. ಸೊ ಈ ಒಂದು ನ್ಯಾಷನಲ್ ಎಜುಕೇಷನ್ ಅಲೈನ್ಸ್ ಫಾರ್ ಟೆಕ್ನಾಲಜಿನ 2019 ಲಾಂಚ್ ಮಾಡಿದರು. ಇದೊಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಸ್ಕೀಮ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಎಡ್ಟೆಕ್ ಕಂಪನೀಸ್ ಏನಿರ್ತಾರಲ್ಲ, ಅವರು ಪೂರ್ ಸ್ಟೂಡೆಂಟಿಗೆ ಹೆಲ್ಪ್ ಮಾಡ್ತಾರೆ. ಎಸ್ಪೆಷಲಿ ಕಂಪ್ಯೂಟರ್ ರಿಲೇಟೆಡ್ ಕೋರ್ಸಸ್ ಮತ್ತು ಡಿವೈಸಸ್ ಬಗ್ಗೆ ಇವರು ಟ್ರೈನಿಂಗನ್ನು ಕೊಡ್ತಾರೆ. ಸೊ 1/4 ಸೀಟ್ಸ್ ಏನಿರುತ್ತಲ್ಲ, ಅದು ಆ ಒಂದು ರಿಸರ್ವೇಷನ್ನ SC ST OBC ಮತ್ತು EWS ಸ್ಟೂಡೆಂಟ್ಸಿಗೆ ರಿಸರ್ವ್ ಮಾಡಲಾಗಿದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ, ಜಿಂಬಾಬ್ವೆ ಕಂಟ್ರಿ ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಯಾಕೆ ಜಿಂಬಾಬ್ವೆ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ, ಸೌತರ್ನ್ ಆಫ್ರಿಕನ್ ಕಂಟ್ರೀಸಲ್ಲಿ, ಈ ಒಂದು ಜಿಂಬಾಬ್ವೆ ಕಂಟ್ರೀಸಲ್ಲಿ ಪ್ರೆಗ್ನೆನ್ಸಿಸು ತುಂಬ ಜಾಸ್ತಿ ಆಗ್ತಿದೆ. ಸ್ಟೀಪ್ ಇನ್ಕ್ರೀಸ್ ಆಗಿದೆ ಅಂತಲೇ ಹೇಳ್ಬೋದು. ಅದು ಎಸ್ಪೆಷಲಿ ಟೀನೇಜ್ ಗರ್ಲ್ಸಲ್ಲಿ ಪ್ಯಾಂಡಮಿಕ್ ಟೈಮಲ್ಲಿ ತುಂಬ ಜಾಸ್ತಿ ಆಗ್ತಿದೆ ಪ್ರೆಗ್ನೆನ್ಸೀಸ್ ಅಂತ ಹೇಳಿ ರಿಪೋರ್ಟು ಹೇಳ್ತಾ ಇದೆ. ಏನಕ್ಕೋಸ್ಕರ ಈ ಪ್ರೆಗ್ನೆನ್ಸೀಸ್ ಜಾಸ್ತಿ ಆಗ್ತಿದೆ ಅಂದರೆ, ಒಂದು ಪ್ಯಾಂಡಮಿಕ್ ಇರೋದ್ರಿಂದ ಅರ್ಲಿಯರ್ ಮ್ಯಾರೇಜ್ ಅಂದರೆ ಬೇಗ ಬಾಲ್ಯ ವಿವಾಹವನ್ನು ಮತ್ತು ಬೇಗ ಬೇಗ ಮದುವೆಯನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸೀಸ್. ಥರ್ಡ್ ಒಂದು ಬಂದುಬಿಟ್ಟು ಲ್ಯಾಕ್ ಆಫ್ ಆಕ್ಸೆಸ್ ಟು ಕಾಂಟ್ರಾಸೆಪ್ಟಿವ್ ಆ್ಯಂಡ್ ಅಬಾರ್ಷನ್ ಕ್ಲಿನಿಕ್ ಈಸ್ ಲಾಕ್ಡೌನ್. ಅಂದರೆ ಲಾಕ್ಡೌನ್ ಇರೋದ್ರಿಂದ ಅಬಾರ್ಷನ್ ಕ್ಲಿನಿಕ್ಸ್ ಎಲ್ಲ ಲಾಕ್ ಆಗಿತ್ತು. ಸೊ ಹಾಗಾಗಿ ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸೀಸ್ ಆಗಿದ್ದರೆ ಅದನ್ನು ಅಬಾರ್ಷನ್ ಮಾಡಿಸೋದಕ್ಕೂ ಕೂಡ ಆಗಿರಲ್ಲ. ಸೊ ಈ ಮೂರು ರೀಸನ್ಸಿಂದ, ಬೇಗ ಮದುವೆ ಆಗೋದ್ರಿಂದ ಅಥವಾ ಅನ್ಪ್ಲ್ಯಾನ್ಡ್ ಪ್ರೆಗ್ನೆನ್ಸೀಸಿಂದ ಮತ್ತು ಅಬಾರ್ಷನ್ ಕ್ಲಿನಿಕ್ಸ್ ಲಾಕ್ಡೌನ್ ಆಗಿದ್ದರಿಂದ, ಸೊ ಅಲ್ಲಿ ಪ್ರೆಗ್ನೆನ್ಸೀಸ್ ರೇಟು ತುಂಬ ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಯಂಗರ್ ಮದರ್ಸ್ ಆಗಿರೋದ್ರಿಂದ ಅವರು ಮತ್ತೆ ವಾಪಸ್ ಸ್ಕೂಲಿಗೆ ಹೋಗೋಕ್ಕೂ ಕೂಡ ಹೆದರ್ಕೊಳ್ತಿದ್ದಾರೆ. ಬಿಕಾಸ್ ಸೋಷಿಯಲ್ ಇನ್ಫ್ಲೂಯೆನ್ಸ್ ಇರ್ಬೋದು ಅಥವಾ ಸ್ಟಿಗ್ಮಾ ಇರ್ಬೋದು. ಸೊ ಕ್ಲಾಸಲ್ಲಿ ಎಲ್ಲರೂ ಆಡ್ಕೊಳ್ತಾರೆ ಅನ್ನೋ ಒಂದು ರೀಸನ್ಗೆ ಈ ಒಂದು ಯಂಗ್ ಮದರ್ಸು ಸ್ಕೂಲಿಗೆ ಹೋಗೋದಕ್ಕೆ ಎದುರುಕೊಳ್ತಿದ್ದಾರೆ. ಮತ್ತು ಇದರಿಂದ ಏನಾಗ್ತಿದೆ, ಅವರಿಗೆ ಸಿಗಬೇಕಾಗಿರೋಂಥ ಜಾಬ್ ಆಪರ್ಚುನಿಟೀಸು ತಪ್ಪೋಗ್ತಿದೆ ಅಂತಲೇ ಹೇಳ್ತಿದ್ದಾರೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ, ಚೀನೀಸ್ ಇಂಟ್ರೆಸ್ಟ್ ಇನ್ ಆಫ್ರಿಕಾ. ಸೊ ಚೀನಾದವ್ರು ಏನು ಮಾಡ್ತಿದ್ದಾರೆ, ಆಫ್ರಿಕಾದಲ್ಲಿ ತುಂಬ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. 1917 ಚೀನಾ ತಾಂಜಾನಿಯಾ ಮತ್ತು ಜಾಂಬಿಯಾ ರೈಲ್ವೆ ನೆಟ್ವರ್ಕನ್ನು ಬಿಲ್ಟ್ ಮಾಡಿತ್ತು. ಸೊ ಇದು ಟ್ರಾನ್ಸ್ ನ್ಯಾಷನಲ್ ರೈಲ್ವೆ ಫಸ್ಟ್ ಅಂತಲೇ ಹೇಳ್ಬೋದು. ಆಫ್ರಿಕಾದಲ್ಲಿ ಬಿಲ್ಡ್ ಆಗಿರೋಂಥ ಟ್ರಾನ್ಸ್ ನ್ಯಾಷನಲ್ ರೈಲ್ವೇಸಲ್ಲಿ ಇದೇ ಮೊದಲನೇದು ಅಂತ ಹೇಳ್ಬೋದು. ಸೊ ಇದನ್ನು ಏನಕ್ಕೋಸ್ಕರ ಬಿಲ್ಡ್ ಮಾಡಿದ್ರು ಅಂದರೆ, ಪ್ಯಾಸೆಂಜರ್ಸ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಮತ್ತು ಕಾಪರ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಎಸ್ಪೆಷಲಿ ಜಾಂಬಿಯಾಯಿಂದ ಕಾಪರ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ರೈಲ್ವೆ ನೆಟ್ವರ್ಕನ್ನು ಬಿಲ್ಡ್ ಮಾಡಿದರು. 2014 ಇದುವರೆಗೂ ಚೀನಾಸ್ ಫಾರಿನ್ ಮಿನಿಸ್ಟರ್ಸು 35 ಆಫ್ರಿಕನ್ ಕಂಟ್ರೀಸ್ನ ವಿಸಿಟ್ ಮಾಡಿದ್ದಾರೆ ಅವರು ಆ್ಯನ್ಯುವಲ್ ವಿಸಿಟಲ್ಲಿ. ಸೊ ಚೀನಾ ಆಫ್ರಿಕಾಗೆ ಬಿಗ್ಗೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಅಂತಲೇ ಹೇಳ್ಬೋದು.
ಸೊ ಎರಡೂ ವೇ ಟ್ರೇಡ್ ಎಷ್ಟಿದೆ 2020 ಅಂತ ನೋಡ್ತಾ ಹೋದರೆ $187 billion ಟ್ರೇಡ್ ಇದೆ. ಸೊ ಚೀನಾ ಟ್ರಾನ್ಸ್ಪೋರ್ಟಲ್ಲಿ ಇನ್ವೆಸ್ಟ್ ಮಾಡ್ತಿದೆ, ಮೆಟಲಲ್ಲಿ ಟ್ರಾನ್ಸ್ಪೋರ್ಟ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತಿದೆ, ಮೆಟಲ್ ಸೆಕ್ಟರಲ್ಲಿ ಇನ್ವೆಸ್ಟ್ ಮಾಡ್ತಿದೆ, ಎಸ್ಪೆಷಲಿ ಡೈಮಂಡ್ ಮೈನಿಂಗಿಗೆ ಇನ್ವೆಸ್ಟ್ ಮಾಡ್ತಿದೆ, ಮತ್ತು ಸೈಂಟಿಫಿಕ್ ರಿಸರ್ಚಿಗೋಸ್ಕರ ಇನ್ವೆಸ್ಟ್ ಮಾಡ್ತಿದೆ, ಕಮ್ಯುನಿಕೇಷನ್ ಸರ್ವಿಸ್ ಸೆಕ್ಟರಿಗೋಸ್ಕರನೂ ಕೂಡ ಆಫ್ರಿಕಾದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದೆ. ಸೊ ಟೋಟಲಾಗಿ ಚೀನಾ ಎಷ್ಟು ಇನ್ವೆಸ್ಟ್ ಮಾಡಿದೆ ಅಂತ ಅಂದರೆ 2020 $2.96 billion ಇನ್ವೆಸ್ಟ್ಮೆಂಟನ್ನು ಆಫ್ರಿಕಾದಲ್ಲಿ ಮಾಡಿದೆ 2020 ಅಂಡರ್ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ. ಸೊ ಟಾಪ್ 5 ಆಫ್ರಿಕನ್ ರೆಸಿಪಿಯೆಂಟ್ ಯಾರು ಚೀನಾ ಇನ್ವೆಸ್ಟ್ಮೆಂಟನ್ನು ರಿಸೀವ್ ಮಾಡ್ತಿರೋದು ಅಂತಂದರೆ, ಮೊದಲನೇದು ಬಂದುಬಿಟ್ಟು ಸೌತ್ ಆಫ್ರಿಕಾ, ಸೆಕೆಂಡ್ ಒಂದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಥರ್ಡ್ ಒಂದು ಅಂಗೋಲಾ, ಫೋರ್ತ್ ಒನ್ ಇಥಿಯೋಪಿಯಾ ಆ್ಯಂಡ್ ಫಿಫ್ತ್ ಒನ್ ಜಾಂಬಿಯಾ. ಸೊ USA ಏನು ಮಾಡ್ತಿದೆ, ಈ ಚೀನಾಸ್ ಇನ್ಫ್ಲೂಯೆನ್ಸನ್ನು ಆಫ್ರಿಕಾದಲ್ಲಿ ಕೌಂಟರ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ವರ್ಲ್ಡ್ ಬ್ಯಾಂಕ್ ಲೋನ್ಸನ್ನು ಕೊಡಿಸೋದ್ರ ಮೂಲಕ ಮತ್ತು G7 ಇಂದ ಸ್ಟಾರ್ಟ್ ಮಾಡಿರುವಂಥ ಬಿಲ್ಡ್ ಬ್ಯಾಕ್ ಬೆಟರ್ ವರ್ಲ್ಡ್ ಇನಿಷಿಯೇಟಿವ್ನ ಮೂಲಕ ಚೀನಾದ ಇನ್ಫ್ಲೂಯೆನ್ಸ್ನ ಕೌಂಟರ್ ಮಾಡಬೇಕಂತ ಹೇಳಿ USA ಟ್ರೈ ಮಾಡ್ತಾ ಇದೆ. ನೆಕ್ಸ್ಟ್ ಆರ್ಟಿಕಲಿಗೆ ಹೋಗೋದಾದರೆ ಸೈಬರ್ ಸೆಕ್ಯೂರಿಟಿ ರಿಲೇಟೆಡ್ ಆಗಿದೆ. ಆಪರೇಟರ್ಸ್ ಅಥವಾ ಕ್ರಿಮಿನಲ್ಸ್ ಏನಿದಾರಲ್ಲ, ಅವರು ಲಾರ್ಜ್ ಕ್ವಾಂಟಿಟಿ ಆಫ್ ಶೇರ್ಸ್ನ ಸ್ಮಾಲ್ ಕ್ಯಾಪ್ ಕಂಪನೀಸಿಂದ ಬೈ ಮಾಡ್ತಿದ್ದಾರೆ. ಸೊ ಆವಾಗ ಏನಾಗುತ್ತೆ, ಶೇರ್ ಪ್ರೈಸಸ್ಸು ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತಲ್ವಾ. ಸೊ ಅವಾಗ ಏನು ಮಾಡ್ತಾರೆ, ಇವರು ಕ್ರಿಮಿನಲ್ಸ್ ಅಥವಾ ಆಪರೇಟರ್ಸ್ ಏನಿರ್ತಾರಲ್ಲ, ಅವರು ಬೇರೆ ಇನ್ವೆಸ್ಟರ್ಸಿಗೆ ಏನು ಮಾಡ್ತಾರೆ, ಟಿಪ್ಸನ್ನು ಸೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಟೆಲಿಗ್ರಾಮಲ್ಲಿರ್ಬೋದು, ಟ್ವಿಟರ್, ಯೂಟ್ಯೂಬ್ ಮೂಲಕ. ಅವಾಗ ಏನು ಮಾಡ್ತಾರೆ, ಬೇರೆಯವರು ಕೂಡ ಬೇರೆಯವ್ರು ಏನು ಮಾಡ್ತಾರೆ, ಈ ಒಂದು ಶೇರ್ಸ್ನ ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಎಲ್ಲರೂ ಈ ಒಂದು ಶೇರ್ಸ್ನ ಕ್ರಿಮಿನಲ್ಸು ಮಿಸ್ಯೂಸ್ ಮಾಡ್ಕೊಳ್ತಿದ್ದಾರೆ. ಸೊ ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಿರೋ ಅಂಥವ್ರು, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೊಳ್ತಿರೋ ಅಂಥವ್ರನ್ನ 6 persons ಇಲ್ಲಿ ಇಲ್ಲಿಗಲ್ ಪ್ರಾಫಿಟ್ಸ್ ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಸೆಬಿ ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನು ಮಾಡಿದೆ, 6 persons ಬ್ಯಾನ್ ಮಾಡಿದೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸನ್ನು ನೋಡಿ ಶೇರ್ಸನ್ನು ಬೈ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಸೆಬಿ ಏನು ಮಾಡ್ತಿದೆ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ದಟ್ಸ್ ಆಲ್ ಫಾರ್ ಟುಡೇ. ನಿಮ್ಗೆ ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಟಾಪರ್ IAS ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.